ನಡೆದಾಡುವ ದೇವರು, ಸಿದ್ಧಗಂಗಾ ಶ್ರೀಗಳು ಕ್ಷೇಮವಾಗಿದ್ದಾರೆ. ಮಠದಲ್ಲೇ ಇರುವ ವೈದ್ಯರ ತಂಡ ಶ್ರೀಗಳ ಆರೋಗ್ಯದ ಮೇಲೆ ನಿಗಾ ಇಟ್ಟಿದೆ. ಇತ್ತ ಗೃಹ ಸಚಿವ ಎಂಬಿ ಪಾಟೀಲ್ ಕೂಡ ಶತಾಯುಷಿ ಶ್ರೀಗಳನ್ನ ಆರೋಗ್ಯ ವಿಚಾರಿಸಿದ್ರು, ವೈದ್ಯರಿಂದ ಮಾಹಿತಿ ಪಡೆದ್ರು. ಇನ್ನು ಶ್ರೀಗಳ ದರ್ಶನಕ್ಕೆ ತುಮಕೂರಿನ ಕರಿಬಸವೇಶ್ವರ ಮಠದ ಆನೆ ಕಾದು ನಿಂತಿತ್ತು. ಪ್ರತಿ ವರ್ಷದ ಮೊದಲ ದಿನದಂದು ಶ್ರೀಗಳಿಂದ ಹಣ್ಣು ಹಂಪಲು ಸ್ವೀಕರಿಸುವುದು ರೂಢಿ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಶ್ರೀಗಳ ದರ್ಶನಕ್ಕೆ ಈ ಆನೆ ಬಂದಿತ್ತು. ಹಗಲು ರಾತ್ರಿ ನೀವು ಶ್ರಮವಹಿಸಿ ತುಂಬ ಯಾವುದೇ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಈ ಕಳೆದ 2 ದಿವಸಗಳಿಂದ ಪೂಜ್ಯರ ಆರೋಗ್ಯದ ಬಗ್ಗೆ ಒಂದು ರೀತಿಯ ವಾತಾವರಣ ಉಂಟಾಗಿದೆ. ಆದರೆ ಅಂತಹ ವಾತಾವರಣ ಉಂಟಾಗಕ್ಕೆ ಅವಕಾಶವೇ ಇಲ್ಲ. ಆರೋಗ್ಯದಲ್ಲಿ ಸ್ಥಿರವಾಗಿದೆ. ಸುಮ್ಮನೆ ನಿಂತಿದ್ರೆ ಎಲ್ಲರಿಗೂ ಏನೋ, ಅವ್ರಿಗೆ ಇಷ್ಟೊಂದು ಜನ ನಿಂತವ್ರೆ ಹಿಂಗೆ ನಿಂತವ್ರೆ ಅಂತ ಅವ್ರಿಗೆ ಕುತೂಹಲ ಸಂಶಯ ಎಲ್ಲವೂ ಆಗ್ತದೆ ಅವ್ರಿಗೆ. 2 ಟೈಮ್ ಬನ್ನಿ, ನಿಮ್ಮ ಬೆಳಗ್ಗೆ ಸಾಯಂಕಾಲ ಒಂದು ನಿಗದಿತ ಸಮಯಕ್ಕೆ ಬನ್ನಿ, ನೀವು ಬನ್ನಿ ಮಾತ್ರ.